ಕೊನೆಗೂ ಕಳಪೆ ಫಾರ್ಮ್ ಸುಳಿಯಿಂದ ಹೊರಬಂದಿದ್ದಾರೆ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ಅದ್ಭುತ ಶತಕ ಸಿಡಿಸಿ ಶತಕದ ಬರವನ್ನು ನೀಗಿಸಿಕೊಂಡಿದ್ದಾರೆ. ಕಂಬ್ಯಾಕ್ ಇನ್ನಿಂಗ್ಸ್ನೊಂದಿಗೆ ಕಿಂಗ್ ಕೊಹ್ಲಿ ಕೋಟ್ಯಾಂತರ ಜನರ ಪಾಲಿಗೆ ಸ್ಫೂರ್ತಿಯಾಗಿದ್ದಾರೆ. ಬಹುಶಃ ಕ್ರಿಕೆಟ್ ಜಗತ್ತಿನಲ್ಲಿ ಫಾರ್ಮ್ ಕಳೆದುಕೊಂಡಾಗ ವಿರಾಟ್ ಕೊಹ್ಲಿಯಷ್ಟು ಟೀಕೆಗೊಳಗಾದ ಆಟಗಾರ ಮತ್ತೊಬ್ಬರಿಲ್ಲ. ಕೊಹ್ಲಿ ವಿರುದ್ಧದ ಟೀಕೆ ಟಿಪ್ಪಣಿಗಳು ಅವರ ಫ್ಯಾನ್ಸ್ಗೆ ಸಹಿಸಿಕೊಳ್ಳೋಕೆ ಆಗಲಿಲ್ಲ. ತಮ್ಮ ಫೇವರೇಟ್ ಆಟಗಾರನ ಒದ್ದಾಟ ಪರದಾಟ ಅರಗಿಸಿಕೊಳ್ಳಲಾಗಲಿಲ್ಲ. ತನ್ನ ವಿರುದ್ಧ ಎಷ್ಟೇ ಟೀಕೆಗಳು ತನ್ನ ಸಾಮರ್ಥ್ಯ ತಾಕತ್ತಿನ ಬಗ್ಗೆ ಅನುಮಾನಗಳು ಕೇಳಿಬಂದರೂ ಕೊಹ್ಲಿ ತನ್ನ ಮೇಲೆ ತನಗಿರೋ ನಂಬಿಕೆಯನ್ನ ಕಿಂಚಿತ್ತೂ ಕಳೆದುಕೊಳ್ಳಲಿಲ್ಲ. ಆಟದ ಮೇಲಿನ ಫ್ಯಾಷನ್, ಅಗ್ರೆಷನ್, ಕಮಿಟ್ಮೆಂಟ್, ಹಾರ್ಡ್ ವರ್ಕ್ ಯಾವುದನ್ನು ಬಿಟ್ಟುಕೊಡಲಿಲ್ಲ. ಅದರ ಫಲವೇ ಏಷ್ಯಾ ಕಪ್ ಟೂರ್ನಿಯಲ್ಲಿ ಕೊಹ್ಲಿ ಫಿನಿಕ್ಸ್ನಂತೆ ಗೆದ್ದು ಬಂದಿದ್ದಾರೆ. ಅಫ್ಘಾನಿಸ್ತಾನ ವಿರುದ್ಧ ಜಬರ್ದಸ್ತ್ ಶತಕದ ಆಟದ ಮೂಲಕ ಟೀಕಾಕಾರರ ಬಾಯಿ ಬಂದ್ ಮಾಡಿದ್ದಾರೆ. ಅಲ್ಲದೆ ಕಷ್ಟಗಳನ್ನು ಎದುರಿಸಲಾಗದೆ ಓಡಿ ಹೋಗುವವರ ಪಾಲಿಗೆ ಸ್ಫೂರ್ತಿಯಾಗಿದ್ದಾರೆ. ವಿರಾಟ್ ಕೊಹ್ಲಿ ಜಾಗದಲ್ಲಿ ಯಾರೇ ಇದ್ರೂ ಟೀಕೆಗಳಿಂದ ಬೇಸತ್ತು ಇಷ್ಟೊತ್ತಿಗಾಗಲೇ ಕ್ರಿಕೆಟ್ಗೆ ಗುಡ್ ಬೈ ಹೇಳ್ತಿದ್ರು. ಮೈಕ್ ಹಿಡಿದು ಕಾಮೆಂಟೇಟರಿ ಬಾಕ್ಸ್ನಲ್ಲಿ ಕಾಣಿಸಿಕೊಳ್ತಿದ್ರು. ಟೀಕೆಗಳಿಂದ ಸತತ ವೈಫಲ್ಯದಿಂದ ವಿರಾಟ್ ಕೊಹ್ಲಿ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿ ಹೋಗಿದ್ದು ನಿಜ. ಆದರೆ ಏನೇ ಆದರೂ ಕೊಹ್ಲಿಯಲ್ಲಿನ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಮಾತ್ರ ಚೇಂಜ್ ಆಗಲಿಲ್ಲ. ಫೈಟಿಂಗ್ ಸ್ಪಿರಿಟ್, ಆತ್ಮವಿಶ್ವಾಸ ಕಳೆದುಕೊಳ್ಳಲಿಲ್ಲ. ತೊಟ್ಟ ಛಲ, ಇಟ್ಟ ಗುರಿ ಮಿಸ್ ಆಗಲಿಲ್ಲ. ಇವತ್ತಲ್ಲ ನಾಳೆ ನಾನು ಮತ್ತೆ ನನ್ನ ಗತ ವೈಭವಕ್ಕೆ ಮರಳುತ್ತೀನಿ ಅನ್ನೋ ನಂಬಿಕೆ ಕೊಹ್ಲಿಯಲ್ಲಿ ಒಂದು ದಿನವೂ ಕಡಿಮೆಯಾಗಲಿಲ್ಲ. ಫಿಸಿಕಲಿ, ಮೆಂಟಲಿ ಸ್ಟ್ರಾಂಗ್ ಆಗಿ ಇರಲು ಸಾಧ್ಯ ಇರುವವರು ಯಾವತ್ತೂ ಸೋಲನ್ನ ಸಹಿಸಲ್ಲ. ತನಗಾಗಿ, ತನ್ನನ್ನ ನಂಬಿದವರಿಗಾಗಿ, ತನ್ನ ದೇಶಕ್ಕಾಗಿ ಹೋರಾಟವನ್ನ ನಿಲ್ಲಿಸಲ್ಲ. ಇದಕ್ಕೆ ವಿರಾಟ್ ಕೊಹ್ಲಿ ಕಂಬ್ಯಾಕ್ ಬೆಸ್ಟ್ ಎಕ್ಸಾಂಪಲ್. ಹೀಗಾಗಿಯೇ ಹೇಳ್ತಿರೋದು, ಕ್ರಿಕೆಟ್ ಲೋಕಕ್ಕೆ ಎಂಟ್ರಿ ನೀಡೋ ಯುವ ಆಟಗಾರರಿಗೆ ವಿರಾಟ್ ಕೊಹ್ಲಿ ಕಂಬ್ಯಾಕ್ ಕಥನ ಎಂದಿಗೂ ಸ್ಫೂರ್ತಿ. ಇನ್ನು ವಿರಾಟ್ ಕೊಹ್ಲಿ ಆ ಸ್ಫೂರ್ತಿಯ ಚಿಲುಮೆ.